ಹಾವೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಏನಿದೆ ನೋಣ. ಕಾಲ್ ಮಾಡಿ ಔಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ. ಇವತ್ತು ಸಂಜೆ ಹಾವೇರಿ ಜಿಲ್ಲೆಯ ಹಾವೇರಿ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿತ್ತು. ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಮತದಾನದ ಫಲಿತಾಂಶ ನಿಮ್ಮ ಮುಂದೆ ಇಡ್ತಾ ಇದೆ ಪವರ್ ಟಿವಿ. ಹಾವೇರಿ ಕ್ಷೇತ್ರದ ಜನತೆಯಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿದ್ದಾವೆ. ನಿರಂತರವಾಗಿ ಕಾಲ್ಸ್ ಬರ್ತಾನೆ ಇತ್ತು. ಹಾವೇರಿ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರವಾಗಿ ಮತದಾರರ ಒಲವಿದೆ ನೋಣ. ಒಟ್ಟು 10560 ಕರೆಗಳು ಬಂದಿದ್ದಾವೆ ಹಾವೇರಿ ಕ್ಷೇತ್ರದಿಂದ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ. ಅದರಲ್ಲಿ 9469 ಪುರುಷ ಮತದಾರರು, 1091 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ. ಇತರೆ ಅಭ್ಯರ್ಥಿಗಳ ಪರವಾಗೂ ಕೂಡ 1792 ಮತಗಳು ದಾಖಲಾಗಿದ್ದಾವೆ. ಇನ್ನು ಬಿಜೆಪಿ ಪರವಾಗಿ 3679 ಜನ ಮತವನ್ನ ಚಲಾಯಿಸಿದ್ದಾರೆ. ಅದರಲ್ಲಿ 3281 ಪುರುಷ ಮತದಾರರು, 398 ಮಹಿಳಾ ಮತದಾರರು. ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 609 ಮತಗಳು ಸಿಕ್ಕಿದೆ. ಅದರಲ್ಲಿ 496 ಪುರುಷರು, 113 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಜೆಡಿಎಸ್ ಪರವಾಗಿ. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4480 ಮತಗಳು ದಾಖಲಾಗಿದ್ದಾವೆ. ಅದರಲ್ಲಿ 4053 ಪುರುಷರು, 427 ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಓಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡ 42% ಮತ ಚಲಾವಣೆ ಆಗಿದೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಅಂದ್ರೆ ಬಿಜೆಪಿ ಪರವಾಗಿ ಶೇಕಡ 35% ಮತಗಳು ಚಲಾವಣೆಗೊಂಡಿದ್ದಾವೆ. ಇನ್ನು ಜೆಡಿಎಸ್ ಪರವಾಗಿ ಶೇಕಡ 6% ಮತಗಳು ದಾಖಲಾಗಿದ್ದಾವೆ. ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡ 17% ಮತಗಳು ದಾಖಲಾಗಿದ್ದಾವೆ. ಹಾಗಾಗಿ ಬಿಜೆಪಿ ವಿರುದ್ಧ 801 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ, ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಹಾವೇರಿಯಲ್ಲಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಹಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿರೋದು ಗೊತ್ತಾಗ್ತಾ ಇದೆ. ಹಾಲಿ ಶಾಸಕ ನೆಹರು ಓಲೇಕಾರ್ಗೆ ಹಾವೇರಿಯಲ್ಲಿ ಹಿನ್ನಡೆಯಾಗಿದೆ. ಮುಖ್ಯಮಂತ್ರಿಯ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಇದೆ ಅಂತ ಹೇಳಿದ್ರೆ ಇದು ಬಿಜೆಪಿಗೆ ಎಚ್ಚರಿಕೆಯ ಗಂಟೆ. ಈ ಬಾರಿ ಹಾವೇರಿಯಲ್ಲಿ ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರಾ ಮತದಾರರು ಅನ್ನುವಂತಹ ಪ್ರಶ್ನೆ ಈ ಚುನಾವಣಾ ಪೂರ್ವ ಸರ್ವೆಯಿಂದ ಗೊತ್ತಾಗ್ತಾ ಇದೆ. ಹಾವೇರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ನೋಡ್ತಾ ಇದ್ದೀರಿ. ಹಾವೇರಿ ಕ್ಷೇತ್ರದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮ ಮುನ್ನಡೆ ಸಿಕ್ಕಿದೆ. ಬಿಜೆಪಿಯಿಂದ ಹಾಲಿ ಶಾಸಕ ನೆಹರು ಓಲೇಕಾರ್ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಮತ್ತೆ ಪರಮೇಶಪ್ಪ, ಮೇಗಳಮನಿ, ವೆಂಕಟೇಶ್ ನಾರಾಯಣ್, ರಾಮು ಮಾಳಗಿ ಮಧ್ಯೆ ಫೈಟ್ ಇದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಮೂವರು ಆಕಾಂಕ್ಷಿಗಳ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಆದರೆ ಪಕ್ಷ ಯಾರಿಗೆ ಮಣೆ ಹಾಕುತ್ತೆ ನೋಡಬೇಕು. ರುದ್ರಪ್ಪ ಲಮಾಣಿ, ಈರಪ್ಪ ಲಮಾಣಿ, ಎಂಎಂ ಹಿರೇಮಠ್ ನಡುವೆ ಟಿಕೆಟ್ಗೆ ಫೈಟ್ ಇದೆ. ಜೆಡಿಎಸ್ನಿಂದ ಹಾವೇರಿಯಲ್ಲಿ ತುಕಾರಾಂ ಮಾಳಗಿ ಕಣಕ್ಕಿಳಿಯಲಿದ್ದಾರೆ. ಇದು ಹಾವೇರಿ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಸೊ ಹಾಲಿ ಶಾಸಕ ನೆಹರು ಓಲೇಕಾರ್ಗೆ ಹಾವೇರಿಯಲ್ಲಿ ಹಿನ್ನಡೆಯಾಗಿದೆ. ವೋಟಿಂಗ್ ಪರ್ಸೆಂಟೇಜ್ ನೋಡ್ತಾ ಇದೀವಿ. ಬಿಜೆಪಿ 35%, ಕಾಂಗ್ರೆಸ್ 42%, ಜೆಡಿಎಸ್ 6%, ಅದರ್ಸ್ 17%. ಜೆಡಿಎಸ್ ಇಲ್ಲಿ